ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈಗ ಈ ಪ್ರಕರಣ ದಾಖಲಾಗಿದೆ ಕಾರಣ ಈಗ ಅಲ್ಲಿಗೆ ಹೋಗಬೇಕು ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ ಇನ್ನೆರಡು ದಿನಗಳಲ್ಲಿ ಎಸ್ ಐ ಟಿ ತಂಡ ಹಾಸನಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ದೂರು ಸಂತ್ರಸ್ತಿಯರಿಂದ ಸಂತ್ರಸ್ತೆಯರಿಂದ ಹೇಳಿಕೆಯನ್ನ ಪಡೆಯುವಂತಹ ಸಾಧ್ಯತೆ ಇದೆ ಸೊ ಇನ್ನೆರಡು ದಿನಗಳಲ್ಲಿ ಎಸ್ಐಟಿ ತಂಡ ಹಾಸನಕ್ಕೆ ಭೇಟಿಯನ್ನ ನೀಡುತ್ತೆ ಈಗ ಸದ್ಯಕ್ಕೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲೆಯನ್ನ ಮಾಡಿಕೊಂಡು ಈಗ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ದೂರು ದಾರೆ ಯಾರಿದ್ದಾರೆ ಅವರ ವಿಚಾರಣೆಯನ್ನು ಕೂಡ ಹೇಳಿಕೆಯನ್ನ ಪಡ್ಕೊಳ್ತಾರೆ ಇನ್ಯಾರಾದರೂ ಬಂದರೂ ಕೂಡ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಳ್ತಾರೆ ಈಗ ಸದ್ಯಕ್ಕೆ ಒಬ್ಬ ದೂರು ದಾರೆಯಿಂದ ದೂರು ದಾಖಲಾಗಿದೆ ನನ್ನ ಸಹೋದ್ಯೋಗಿ ಶಶಿಧರ್ ಈಗ ಹಾಸನದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಶಿಧರ್ ಬಹಳ ಸದ್ದು ಮಾಡ್ತಾ ಇರುವಂತದ್ದು ಈ ಪೆನ್ ಡ್ರೈವ್ ಈಗ ದೂರು ಒಬ್ಬರು ಮಾತ್ರ ದೂರನ್ನ ಕೊಟ್ಟಿರುವಂಥದ್ದು ಇನ್ನುಳಿದಂಥವರು ವಿಚಾರಣೆಗೆ ಒಳಪಡಬೇಕು ಅಂತ ಇದ್ದಾರಾ ಅಥವಾ ಇಲ್ವಾ ಏನ್ ನಡೀತಾ ಇದೆ ಈ ಪ್ರಕರಣ ಎಲ್ಲಿಗೆ ಹೋಗ್ತಾ ಇದೆ ಅರುಣ್ ಏನು ಲೋಕಸಭಾ ಚುನಾವಣೆ ಹತ್ತಿರುವಾಗಲೇ ಏಪ್ರಿಲ್ ಇಪ್ಪತ್ತೊಂದರಂದು ಹಾಸನದಲ್ಲಿ ರಾತ್ರರಾತ್ರಿ ಪೆಂಡ್ರೈವ್ಗಳನ್ನು ಪಾರ್ಕ್ ಇರ್ಬೋದು ಕ್ರೀಡಾಂಗಣ ಇರ್ಬೋದು ಬಸ್ ಸ್ಟ್ಯಾಂಡ್ಗಳಲ್ಲಿ ಇಟ್ಟು ಹೋಗಲಾಗ್ತಿತ್ತು ಆದರೂ ಮಾರದಿನ ಎಲ್ಲರ ಕೈಗೂ ಸಹ ಪೆಂಡ್ರೈವು ಸಿಕ್ಕಿತ್ತು ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದೆ ಅನ್ನೋದಾದ ವಿಡಿಯೋಗಳು ಅಷ್ಟಿಲ್ಲ ವೀಡಿಯೋಗಳು ಇದ್ದಿದ್ದು ಪ್ರ ಎಲ್ಲರಲ್ಲೂ ವೈರಲ್ ಆಗಿತ್ತು ಅದಾದ ಬಳಿಕ ಏನು ಜೆ ಡಿ ಎಸ್ ಏಜೆಂಟ್ ಆದಂತಹ ವಕೀಲರೊಬ್ಬರು ವಕೀಲರೋಗ ಜೆ ಡಿ ಎಸ್ ಏಜೆಂಟು ಹಾಸನದ ಸೈಗರ್ ಪ್ರೇಮ್ ಕಾಲೇಜ್ ಠಾಣೆಗೆ ದೂರನ್ನು ನೀಡಿದರು ಬೇಲೂರು ತಾಲೂಕಿನ ಅರಳ್ಳಿ ಹೋಬಳಿಯ ನವೀನ್ ಗೌಡ ಹಾಗೂ ಇತರರು ಈ ರೀತಿಯ ಅನ್ನ ಮಾಡಿ ಪ್ರಜ್ವಲ್ ರೇವಣ್ಣ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅವರನ್ನ ಚುನಾವಣೆಯಲ್ಲಿ ಮಣಿಸಲು ಅಶ್ಲೀಲ ವಿಡಿಯೋಗಳನ್ನ ಪೆನ್ ಗೆ ಲೋಡ್ ಮಾಡಿ ಅದನ್ನ ಎಲ್ಲೆಡೆ ಹಂಚಿದ್ದಾರೆ ಅಂತ ಹೇಳಿ ಆರೋಪಿಸಿ ದೂರನ್ನ ನೀಡಿದ್ರು ಈಗ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಸೆನ್ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು ಇನ್ನೊಂದೆಡೆ ಎಸ್ ಐ ಟಿ ತಂಡ ಏನ್ ರಚನೆ ಆಗಿದೆ ಇನ್ನೆರಡು ದಿನಗಳಲ್ಲಿ ಅದು ಸಹ ಹಾಸನಕ್ಕೆ ಬರಲಿದೆ ಆಸನಕ್ಕೆ ಮೊದಲು ಬಂದು ಎಸ್ ಪಿ ಅವರನ್ನ ಭೇಟಿ ಮಾಡಿ ಅವರ ಸಾಕೋರ್ನ ಕೋರಿ ಯಾರು ಸಂತ್ರಸ್ತರಿದ್ದಾರೆ ಅವರನ್ನ ಭೇಟಿಯಾಗಿ ಅವರಿಂದ ಹೇಳಿಕೆ ಪಡೆಯುವಂತಹ ಸಾಧ್ಯತೆ ಇದೆ ಆ ನಂತರ ಪ್ರಕರಣವನ್ನು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ ಈಗ ಮೊದಲಿಗೆ ಆಸನದಲ್ಲಿ ಪೆನ್ ಡ್ರೈವ್ ಯಾರಿಂದ ಮೊದಲು ಹಂಚಿಕೆ ಆಯಿತು ಅದರಿಂದ ಯಾರಿದ್ದಾರೆ ಎನ್ನುವ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು ಈಗ ನವೀನ್ ಗೌಡ ಏನಿದೆ ಅವನಿಗಾಗಿ ಹುಡುಕಾಟವನ್ನು ನಡೆಸಿರೋದು ಅವನನ್ನು ವಿಚಾರಣೆ ಬಳಿಕ ಈ ಪೆನ್ ಡ್ರೈವಿನ ಅಸಲಿಯತೆಯನ್ನು ನಕಲಿಯತೆಯನ್ನು ಅನ್ನೋ ಒಂದು ಗೊತ್ತಾಗಿದೆ ಹಾಗಾಗಿ ಈಗ ಪ್ರಜಲ್ ಅವರು ಸಹ ಏನು ಮತದಾನ ಆದ ಬಳಿಕ ಆಸನವನ್ನು ಬಿಟ್ಟು ವಿದೇಶಕ್ಕೆ ತೆರಳಿರ್ತಕ್ಕಂಥದ್ದು ಎಲ್ಲವೂ ಸಹ ಈಗ ಒಂದು ಅನುಮಾನವನ್ನು ಹುಟ್ಟಾಗಿರ್ತಕ್ಕಂಥದ್ದು ಈಗ ತನಿಖೆಯ ನಂತರ ಸತ್ಯಾತತೆ ಪೂರ್ತಿ ಸಂಪೂರ್ಣವಾಗಿ ತಿಳಿಯಲಿದೆ ಅರುಣ್ ओके सुश्रीधर मेल महिति के धन्यवाद